ಭರ್ಚರಿ ಭೇಟಿಯಾಡಿದ ಹುಬ್ಬಳ್ಳಿ ಉಪನಗರ ಪೊಲೀಸರು ಕೊನೆಗೂ ಸ್ಕೂಟರ್ನಿಂದ ಕಾಣೆಯಾಗಿತ್ತ ಹಣ ಪತ್ತೆಯಾಗಿತ್ತು ಸ್ಕೂಟರ್ ನಲ್ಲಿತ್ತು ಲಕ್ಷ ಲಕ್ಷ ಹಣ ಹಣ ಕಂಡವನಿಗೆ ದೋಚಿ ಬಿಡೋಣ ಅನ್ನೋ ಆಸೆಯಾಗಿತ್ತು ಕೊನೆಗೂ ಬುದ್ಧಿಗೆ ಮಂಕು ಬಡಿದು ಹಣವನ್ನ ಕಳ್ಳತನ ಮಾಡೇ ಬಿಟ್ಟಿದ್ದ ಆದರೆ ಮುಂದೇನಾಯ್ತು ನೀವೇ ನೋಡಿ ಸ್ಕೂಟರ್ ಬ್ಯಾಗ್ನಲ್ಲಿ ಇದ್ದ ಹಣವನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದ ಕಳ್ಳನನ್ನ ಉಪನಗರ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿದ್ದು ಬಂಧಿತನಿಂದ ರಿಟೇಕ್ ಬಂಧಿತನಿಂದ ಏಳು ಲಕ್ಷ ತೊಂಬತ್ತೇಳು ಸಾವಿರ ನಗದು ಜಪ್ತಿ ಮಾಡಿದ್ದಾರೆ ಸುನಿಲ್ ಜಾಡ್ ಎಂಬಾತ ಅಕ್ಟೋಬರ್ ಇಪ್ಪತ್ತಾರರಂದು ಹಳೆಯ ಬಸ್ ನಿಲ್ದಾಣದ ಬಳಿ ಸ್ಕೂಟರ್ ಪ್ಯಾಕ್ನಲ್ಲಿ ಎಂಟು ಲಕ್ಷ ರೂಪಾಯಿ ಇಟ್ಟಿದ್ದ ನಗದು ಕಳ್ಳತನವಾಗಿದ್ದರ ಕುರಿತು ಪ್ರಕರಣ ದಾಖಲಾಗಿತ್ತು ಪ್ರಕರಣ ಬೆನ್ನು ಹತ್ತಿದ ಪೊಲೀಸರು ಇನ್ಸ್ಪೆಕ್ಟರ್ ಎಂಎಸ್ ಹೂಗಾರ್ ಅವರ ನೇತೃತ್ವದ ತಂಡ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಇನ್ನು ಈ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಮಲ್ಲಿಕಾರ್ಜುನ್ ಹೊಸೂರು ಸಿಬ್ಬಂದಿಗಳಾದ ಪ್ರಕಾಶ್ ಕಳ್ಗುಡಿ ಗುಳೇಶಸ್ ಯಳವತ್ತಿ ಮಂಜುನಾಥ ಹಾಲವರ್ ರೇಣಪ್ಪ ಸಿಕ್ಕಲಿಗೇರ ಜ್ಞಾನೇಶ್ ಮಾಂಗ ತರುಣ್ ಘಟದವರ ಅರೋಢ ಕರೆನ್ನವರ್ ಭಾಗಿಯಾಗಿದ್ರು ಇನ್ನು ಇವರ ಕಾರ್ಯವೈಖರಿಯನ್ನ ಪೊಲೀಸ್ ಆಯುಕ್ತರು ಶ್ಲಾಘಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ